ಯಾರಾದರು ಸೋಲ್ಸ್ ಅವರನ್ನ ನಿಲ್ಸರಪ್ಪ ನಿಮ್ಮ ತಮ್ಮ ಅಂತೀನಿ. ಏನೆಲ್ಲ ನಿಮ್ಮ ಹೆಸರು ಹೇಳ್ತಿರಲ್ಲಯ್ಯ, ನೀವ್ ಯಾರನ್ನ ಹೇಳ್ತೀರಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ. ಎಲ್ಲ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದವರು ಯಾರನ್ನ ಹೇಳ್ತೀರಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ. ಒಟ್ಟಿಗೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಸುಧಾಕರ್ನನ್ನ ಸೋಲಿಸಿ ಮನೆ ಕಳಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಂದು ಬಡವರ ಹೊಟ್ಟೆಯ ಊಟವನ್ನ ಕಿತ್ಕೊಂಡಿದ್ದಾರೆ ಇವರು, ಬಡವರ ಹೊಟ್ಟೆಯ ಊಟವನ್ನ ಕಿತ್ಕೊಂಡಿದ್ದಾರೆ. ನಾಲ್ಕು ವರ್ಷದಿಂದ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಎಲ್ಲ ಕಟ್ಟು. ಇವತ್ತು ನಾವು ಕಾಂಗ್ರೆಸ್ ಸರ್ಕಾರದವರು ಕೊಟ್ಟ ಪ್ರಕಾರವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಕೊಡಬೇಕಾಗಿದ್ರೆ ಬಜೆಟ್ ನಲ್ಲಿ 40,000 crore ಇಡಬೇಕಾಗಿತ್ತು. ಆದ್ರೆ 12,000 crore ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಕೋಟಾ ಮಾಡಿ ಬರೀ 28,000 crore ಇಟ್ಟಿದ್ದಾರೆ. ನಮ್ಮ ಕಾಲದಲ್ಲಿ ಗಂಗಾ ಕಲ್ಯಾಣ ಬೋರ್ವೆಲ್ಗಳು ಬೇಕಾದಷ್ಟು ಹಾಕಿಸ್ತಾ ಇದ್ವಿ. ಆಗ ನಮಗೆ ಸಹಾಯ ಮಾಡಿ ನಮಗೆ ಶಕ್ತಿ ಕೊಟ್ಟು ಈ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಗೆಲ್ಲಕ್ಕೆ ಕಾರಣ ಆದ್ರು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಜೀವನದಲ್ಲಿ ಯಾರು ಸಹಾಯ ಮಾಡ್ತಾರೆ ಅವ್ರನ್ನ ನೆನೆಸ್ಕೊಳ್ಬೇಕು. ಉಪಕಾರ ಸ್ಮರಣೆ ಇಲ್ಲ ಅಂದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ತಾಯಿ ನೆನೆಸ್ಕೊಳ್ತೇವೆ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ಮನಪು ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ. ಹಂಗೆ ನನಗೆ ಸುಧಾಕರ್ರು ನಮ್ಮ ಮಂಜು ಸಹಾಯ ಮಾಡಿದಲ್ಲ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಷ್ಟು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅವರಿಬ್ಬರಿಗೂ 1 crore ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರ ಜೊತೆಗೆ ನನ್ನ ಮಿತ್ರ ಅಂತ ವಿ ಮುನಿಯಪ್ಪನವರು, ರಮೇಶ್ ಕುಮಾರ್ ಅವರು, ನಮ್ಮ ರೆಡ್ಡಿ ಶಿವಶಂಕರ್ ರೆಡ್ಡಿ, ನಂಜೇಗೌಡರು, ಸುಬ್ಬಾರೆಡ್ಡಿ, ಸೋತಂತ ಆಂಜನಪ್ಪ ನಿಮ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಕೂಡ ನಮ್ಗೆ ಶಕ್ತಿ ಕೊಟ್ಟು ರಾಜಕೀಯದಲ್ಲಿ 49 ಅಂದ್ರೆ 0, 51 ಅಂದ್ರೆ 100 ಆ 2% ತಂದಂತವರು ಇವರಿಬ್ರು ನಿಮ್ಮ ಟೈಗರ್ಗಳು, ಒಬ್ರು ಕೋಲಾರ ಒಬ್ಬ ಚಿಂತಾಮಣಿಯವರು. ಸೊ ಎಲ್ಲ ಹೇರಿ ಹಂಗೆ ಇವತ್ತು ಕೋಲಾರ ಅಲ್ಲ ರೀ, ಆ ಕಾಂತ್ ರಾಜು ಇವ್ರು ಇಬ್ರು ಸಿಟ್ಟಿಂಗ್ ಮೆಂಬರ್ಗಳು, ಅವರಿಬ್ರು ನಮ್ಮ ಪಾರ್ಟಿಗೆ ಬರಬೇಕಾದ್ರೆ ಏನ್ ದಡ್ರ ಅವರು, ಮಧು ಬಂಗಾರಪ್ಪ ಕಾಂಗ್ರೆಸ್ ಬಿಜೆ ದಳ ಬಿಟ್ಬಿಟ್ಟು ಬರ್ಬೇಕಾರ ಅವ್ನ್ ದಡ್ಡ, ದತ್ತ 40 years ನಮ್ ವಿರುದ್ಧ ಕೆಲಸ ಮಾಡಿದವ್ನು ಅವನ್ ಕಾಂಗ್ರೆಸ್ ಬರ್ಬೇಕಾದ ದಡ್ಡ. ಅವ್ರಿಗೆಲ್ಲರಿಗೂ ಗೊತ್ತಿದೆ ದಳಕ್ಕೆ ಭವಿಷ್ಯ ಇಲ್ಲ, ಏನಾದ್ರು ಭವಿಷ್ಯ ಇದ್ರೆ ಈ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಅಂತ ಗೊತ್ತಿದೆ ಅವ್ರಿಗೆ. ಅಧಿಕಾರ ಕೊಟ್ಟ ಆಯ್ತಲ್ಲ ಕುಮಾರಣ್ಣಂಗೆ, ನಾವೆಲ್ಲ ಸಹಾಯ ಮಾಡಿದೀವಲ್ಲ ಅಂತ 5 rupees ಹಾಲಿನ ಮೇಲೆ ಸಬ್ಸಿಡಿ, 5 paisa ಜಾಸ್ತಿ ಮಾಡಿಲ್ಲ 4 ವರ್ಷದಲ್ಲಿ 5 paisa ಜಾಸ್ತಿ ಮಾಡಿಲ್ಲ. ಹಂಗಾಗಿ ರೈತರು ಡೈರಿಯಿಂದ ಬರೋ ರೇಟು ಪೇಮೆಂಟ್ ಬಿಲ್ ಏನಿದೆ ಬರೀ ಭೂಸಾಗೆ ಹಿಂಡಿಗೆ ಮೇವುಗೆ ಸಾಲ್ತಾ ಇಲ್ಲ ಇವತ್ತು.
ಹಾಲು ಉತ್ಪಾದನೆ ರಾಜ್ಯದಲ್ಲಿ ಬಿದ್ದೋಗಿದೆ ಇವತ್ತು 15 ಲಕ್ಷ ಲೀಟರ್ ಯಾಕೆ ಬಿದ್ದೋಗಿದೆ ಅಂದ್ರೆ ಇವರು ಹಾಲು ಮೇಲೆ ಕೊಡ್ತಾ ಇದ್ದಂತ ಸಬ್ಸಿಡಿ 4-5 ವರ್ಷದಲ್ಲಿ 1 ರೂಪಾಯಿ ಜಾಸ್ತಿ ಮಾಡಿಲ್ಲ ಕೇಳಕ್ಕೆ ಕ್ಯಾಕರ್ಸಿ ಮುಖಕ್ಕೆ ಉಗಿತಾರೆ ಅಂತ ಹೇಳಿ ಆ ಬಿಜೆಪಿ ಪ್ರೆಸಿಡೆಂಟ್ ಒಬ್ಬರು ಲಂಗೋ ಲಗಾಮ್ ಇಲ್ಲದ ಬಫೂನ್ ಒಬ್ಬರು ಪ್ರೆಸಿಡೆಂಟ್ ಇದ್ದಾರೆ ಅವರು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ ಜನಗಳತ್ರ ಹೋದ್ರೆ ರೋಡ್ ಬಗ್ಗೆ ಮಾತಾಡಬೇಡಿ ನೀರು ಬಗ್ಗೆ ಮಾತಾಡಬೇಡಿ ಚರಂಡಿ ಬಗ್ಗೆ ಮಾತಾಡಬೇಡಿ ಬರೀ ಜನಗಳಿಗೆ ಬೆಂಕಿ ಇಡೋ ಕೆಲಸ ಮಾಡಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಇವರು 4 ವರ್ಷದಿಂದ 40% ಲೂಟಿ ಬಿಟ್ಟರೆ ಇನ್ನ ನಯಾ ಪೈಸಾ ಕೆಲಸ ಮಾಡಿಲ್ಲ ಕೇಳೋದಿಕ್ಕೆ ಯೋಗ್ಯತೆ ಇಲ್ಲ ಮಾಜಿ ಶಾಸಕರಾದಂತ ಕೊತ್ತೂರು ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಾಲೂರಿನ ಮಾಜಿ ಶಾಸಕರು ಸುಮ್ಮನೆ ಸ್ವಲ್ಪ ಇರಿ ನಮ್ಮ ಅನಿಲ್ ಇದ್ದಾರೆ ಕೊತ್ತೂರು ಮಂಜು ಕೂಡ ಇದ್ದಾರೆ ನಾನು ನನ್ನ ವಿಚಾರ ಬೇರೆ ಇದೆ ನಿಮ್ಮ ವಿಚಾರ ಬೇರೆ